ಸಾಮಾಜಿಕ ಜಾಲತಾಣ ಇಂದು ಅಸಾಧ್ಯವೆನಿಸಿದ್ದನ್ನ ಸಾಧ್ಯವಾಗಿಸಿದೆ. ಇದು ಸಾಮಾಜಿಕ ಜಾಲತಾಣದ ಯುಗವಾಗಿದ್ದು ಇಲ್ಲಿ ಸಿಗದ ಕಂಟೆಂಟ್ಗಳೇ ಇಲ್ಲ ಅನ್ನಬಹುದು. ಅನೇಕರಿಗೆ ಇದು ಬದುಕಿನ ದಾರಿ ತೋರಿಸ್ತಾ ಇದೆ. ಇದು ಲಕ್ಷಾಂತರ ಜನ ಕೇವಲ ಕಂಟೆಂಟ್ ಕ್ರಿಯೇಟ್ ಮಾಡುವ ಮೂಲಕ ಲಕ್ಷಾಂತರ ರು ದುಡ್ಡನ್ನು ಮಾಡಿದ್ದಾರೆ. ಕೆಲವರಿಗೆ ಇದು ಜೀವನ ಎನಿಸಿದೆ. ಇಂಥ ಸೋಷಿಯಲ್ ಮೀಡಿಯಾ ಈಗ ಅಜ್ಜಿಯೊಬ್ಬರಿಗೆ ಹೊಸ ಬದುಕನ್ನು ಕಟ್ಟಿಕೊಡಲು ನೆರವಾಗಿದೆ. ಒಂದು ಅಜ್ಜಿ ಹೊಟ್ಟೆ ಪಾಡಿಗಾಗಿ ಚೆನ್ನೈನ ಬೀದಿಗಳಲ್ಲಿ ಭಿಕ್ಷೆ ಬೇಡ್ತಾ ಇದ್ರು. ಆದರೆ ಈ ಅಜ್ಜಿ ಎಲ್ಲರಂತೆ ಅಮ್ಮ ತಾಯಿ ಅಂತ ಇರಲಿಲ್ಲ. ಅವರ ಸ್ಫುಟವಾದ ಇಂಗ್ಲಿಷ್ ಭಾಷೆ ಶ್ರೀಮಂತಿಕೆ ಎಲ್ಲರನ್ನ ಸೆಳೆಯುತ್ತಾ ಇತ್ತು. ಅಷ್ಟೊಂದು ಸುಂದರವಾಗಿತ್ತು ಅವರ ಇಂಗ್ಲಿಷ್. ಡಬಲ್ ಡಿಗ್ರಿ PhD ಮಾಡಿದವರೇ ಇಂಗ್ಲಿಷ್ ಮಾತನಾಡಲು ತಡವರಿಸುವ ಸ್ಥಿತಿ ಇದೆ. ಆದರೆ ಈ ಅಜ್ಜಿ ಕಾಲೇಜೊಂದರ ವಿಶ್ವವಿದ್ಯಾಲಯದಲ್ಲಿರುವ ಇಂಗ್ಲಿಷ್ ಪ್ರೊಫೆಸರನ್ನು ಮೀರಿಸುವಂತೆ ಇಂಗ್ಲಿಷನ್ನು ಮಾತನಾಡ್ತಾ ಇದ್ರು. ಹೀಗೆ ಇಂಗ್ಲಿಷ್ ಮಾತನಾಡುವ ಅಜ್ಜಿಯನ್ನು ನೋಡಿದವರೆಲ್ಲ ಅಚ್ಚರಿಗೊಳ್ತಾ ಇದ್ದರೆ ವಿನಃ ಅಜ್ಜಿಯ ಪೂರ್ವ ಪರ ವಿಚಾರಿಸಲು ಮಾತ್ರ ಹೋಗಿರಲಿಲ್ಲ. ಆದರೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದ ಯೂಟ್ಯೂಬರ್ ಒಬ್ಬನ ಕಣ್ಣಿಗೆ ಅಜ್ಜಿ ಇತ್ತೀಚೆಗೆ ಬಿದ್ದಿದ್ದು ಆತನ ಮಹತ್ ಕಾರ್ಯದಿಂದ ಅಜ್ಜಿಯ ಬದುಕೆ ಬದಲಾಗಿದೆ. ಭಿಕ್ಷೆ ಬಿಡ್ತಾ ಇದ್ದ ಈ ಅಜ್ಜಿ ಮೂಲತಃ ಶಿಕ್ಷಕಿ. ಇವರ ಹೆಸರು ಮರ್ಲಿನ್. ವಯಸ್ಸು 81 ವರ್ಷ. ಮೂಲತಃ ಬರ್ಮಾ ದೇಶದ ರಂಗೂನ್ ಮೂಲದವರಾದ ಇವರು ಭಾರತೀಯ ಮೂಲದ ತಮಿಳು ಯುವಕನನ್ನು ಪ್ರೀತಿಸಿ ಮದುವೆ ಆಗಿ ಭಾರತಕ್ಕೆ ಬಂದಿದ್ರು. ನಾನು ಆತನನ್ನ ಚರ್ಚ್ನಲ್ಲಿ ಮದುವೆ ಆದೆ. ಆತ ನನ್ನ ಇಲ್ಲಿಗೆ ಕರೆತಂದ ಎನ್ನುತ್ತಾರೆ ಮರ್ಲಿನ್. ಅವರೆಲ್ಲರೂ ತೀರಿಕೊಂಡರು, ನಮ್ಮ ಮನೆಯವರೆಲ್ಲ ತೀರಿಕೊಂಡರು, ನನಗೆ ಬೇರೆ ಯಾರೂ ಇಲ್ಲಿ ಇಲ್ಲ, ಗೊತ್ತಿಲ್ಲ. ಹೊಟ್ಟೆ ಪಾಡಿಗಾಗಿ ನಾನು ಇಲ್ಲಿ ಭಿಕ್ಷೆ ಬೇಡ್ತೇನೆ. ಇಲ್ಲಿ ಮದ್ರಾಸ್ ಅಡ್ಯಾರ್ ಪ್ರದೇಶಗಳಲ್ಲಿ ನಾನು ಭಿಕ್ಷೆ ಬೇಡುವೆ. ಕೆಲವು ದಿನ ಹೊಟ್ಟೆ ತುಂಬುತ್ತದೆ, ಕೆಲವು ದಿನ ಇಲ್ಲ, ಕೆಲವು ದಿನ ಹಸಿವಿನಲ್ಲಿ ಮಲಗುತ್ತೇನೆ. ಇಷ್ಟೇ ನನ್ನ ಜೀವನ ಅಂತ ಹೇಳಿಕೊಂಡಿದ್ದಾರೆ. ನಂತರ ಆ ಯುವಕ ಸಹಾಯ ಮಾಡಿ ಅಜ್ಜಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾನೆ.